ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಒಂದು ಹೊಸ ನೇಮಕಾತಿ ಆಗಿದೆ. ಇದು ಕರ್ನಾಟಕ ರಾಜ್ಯ ಗ್ರಾಮೀಣ ಸಂಸ್ಥೆ ಜೀವನೋಪಾಯದಲ್ಲಿರ್ತಕ್ಕಂಥ ಒಂದು ನೇಮಕಾತಿ ಆಗಿದೆ. ಇಲ್ಲಿ ಕಚೇರಿ ಸಹಾಯಕ ಮತ್ತು ಡಾಟಾ ಎಂಟ್ರಿ ಆಪರೇಟರು ಮತ್ತು ಮೇಲ್ವಿಚಾರಕ ಹುದ್ದೆಗಳ ಅರ್ಜಿ ಕರೆದಿದ್ದಾರೆ, ಹಾಗೂ ವಿವಿಧ ತಾಲೂಕುಗಳಲ್ಲಿ ಕೂಡ ಅರ್ಜಿ ಕರೆದಿದ್ದಾರೆ. ಇದೊಂದು ನೇರ ನೇಮಕಾತಿ ಆಗಿದೆ. ಇಲ್ಲಿ ಎಷ್ಟು ಹುದ್ದೆಗಳಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಏನಿರಬೇಕು, ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ, ಅಪ್ಲೈ ಮಾಡಿ ಅಂತ ನಿಮಗೆ ವಿಡಿಯೋ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆತೆ ನೋಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ, ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರದ ಇದ್ರ ಮಾಹಿತಿ ಕೂಡ ದೊರೆಯುತ್ತದೆ. ಓಕೆ ಫ್ರೆಂಡ್ಸ್, ಇಂದಿನ ವಿಷಯಕ್ಕೆ ಹೋಗೋಣ. ನೋಡಿ, ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಗ್ರಾಮೀಣ ಸಂಸ್ಥೆ ಜೀವನೋಪಾಯ ಅಭಿಯಾನ ಇಲಾಖೆಯ ನೇಮಕಾತಿ ಆಗಿದೆ. ಇವಾಗ ಮಾಹಿತಿ ನೋಡಿ ಏನಿದೆ ಅಂತ ನೋಡಿ ಫ್ರೆಂಡ್ಸ್. ಈ ರೀತಿ ಕೊಟ್ಟಿದ್ದಾರೆ ಮಾಹಿತಿ ಬಂದುಬಿಟ್ಟು ಕೆ ಎಸ್ ಆರ್ ಎಲ್ ಪಿ ಎಸ್ ಹುದ್ದೆಯ ಸೂಚನೆ ಕೊಟ್ಟಿದ್ದಾರೆ. ಸಂಸ್ಥೆ ಹೆಸರು ಬಂದುಬಿಟ್ಟು ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಪ್ರಚಾರ ಸಂಘ, ಕೆ ಎಸ್ ಆರ್ ಎಲ್ ಪಿ ಎಸ್ ಆಗಿರುತ್ತದೆ. ಹುದ್ದೆಗಳ ಹೆಸರು ಬಂದುಬಿಟ್ಟು ಬ್ಲಾಕ್ ಮ್ಯಾನೇಜರ್, ಕ್ಲಸ್ಟರ್ ಮೇಲ್ವಿಚಾರಕರು, ಹಾಗೂ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳು ಕಲಿವೆ. ಒಟ್ಟು ಹುದ್ದೆ ಬಂದುಬಿಟ್ಟು 19 ಹುದ್ದೆ ಕಲಿವೆ. ಇನ್ನು ಉದ್ಯೋಗ ಸ್ಥಳ ಕಲಬುರಗಿ ಬಳ್ಳಾರಿಯಲ್ಲಿರ್ತಕ್ಕಂಥ ಒಂದು ನೇಮಕಾತಿ ಆಗಿದೆ. ಅಲ್ಲಿ ವಿವಿಧ ತಾಲೂಕುಗಳಲ್ಲಿ ನೇಮಕಾತಿ ನಡೀತಾ ಇದೆ. ಅರ್ಜಿ ಸಲ್ಲಿಸುವ ಮೂಲ ಆನ್ಲೈನ್ ಮೂಲಕ ಆಗಿರ್ತದೆ. ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 20 ಜನವರಿ 2023 ಆರಂಭವಾಗಿ 5 ಫೆಬ್ರವರಿ 2024 ಕ್ಲೋಸ್ ಆಗುತ್ತೆ. ನೀವು ಇದು ಡೇಟ್ ಮಿಸ್ ಆಗಿದೆ, ಅಷ್ಟು ಅರ್ಜಿ ಸಲ್ಲಿಸಬೇಕಾಗತ್ತೆ. ಇಲ್ಲಿ ಫಸ್ಟ್ ಹುದ್ದೆಗಳ ಹೆಸರು ಮತ್ತು ಹುದ್ದೆ ಸಂಖ್ಯೆ ಕೊಟ್ಟಿದ್ದಾರೆ. ಜಿಲ್ಲಾ ವ್ಯವಸ್ಥಾಪಕರು ಕೃಷಿ ಜೀವನೋಪಾಯದಲ್ಲಿ 2 ಹುದ್ದೆ ಕಲಿವೆ. ಜಿಲ್ಲಾ ಎಮ್ ಐ ಎಸ್ ಸಹಾಯಕ ಡಾಟಾ ಎಂಟ್ರಿ ಆಪರೇಟರ್ 1 ಹುದ್ದೆ ಕಲಿಯಿದೆ. ಕ್ಲಸ್ಟರ್ ಮೇಲ್ವಿಚಾರಕ ಕೌಶಲ್ಯದಲ್ಲಿ 6 ಹುದ್ದೆ ಕಲಿವೆ. ಕ್ಲಸ್ಟರ್ ಮೇಲ್ವಿಚಾರಕರು 4 ಹುದ್ದೆ ಕಲಿವೆ. ಬ್ಲ್ಯಾಕ್ ಮ್ಯಾನೇಜರ್ ಫಾರ್ಮ್ ಜೀವನೋಪಾಯಗಳಲ್ಲಿ 5 ಹುದ್ದೆ ಕಲಿವೆ. ಕಚೇರಿ ಸಹಾಯಕದಲ್ಲಿ 1 ಹುದ್ದೆ ಕಲಿಯಿದೆ. ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ರೀತಿ ಬಂದುಬಿಟ್ಟು ಜಿಲ್ಲಾ ವ್ಯವಸ್ಥಾಪಕರ ಜೀವನೋಪಾಯ ಹುದ್ದೆಗೆ ಕೃಷಿಯಲ್ಲಿ ಬಿ ಎಸ್ ಸಿ ಎಮ್ ಎಸ್ ಸಿ ಸ್ನಾತಕೋತ್ತರ ಪದವಿ ಪಾಸ್ ಆಗಿರಬೇಕು, ಹಾಗೂ ಜಿಲ್ಲಾ ಸಹಾಯಕ ಮತ್ತು ಡಾಟಾ ಎಂಟ್ರಿ ಆಪರೇಟರು ಕ್ಲಸ್ಟರ್ ಮೇಲ್ವಿಚಾರಕ ಹುದ್ದೆಗಳಿಗೆ ಯಾವುದೇ ಪದವಿ ಪಾಸ್ ಅವರು ಅಪ್ಲೈ ಮಾಡಬಹುದು. ಇನ್ನು ಬ್ಲ್ಯಾಕ್ ಮ್ಯಾನೇಜರ್ ಫಾರ್ಮ್ ಜೀವನೋಪಾಯ ಹುದ್ದೆಗಳಿಗೆ ಬಿ ಎಸ್ ಸಿ ಎಮ್ ಎಸ್ ಸಿ ಸ್ನಾತಕೋತ್ತರ ಪದವಿ ಪಾಸ್ ಆಗಿರಬೇಕು, ಹಾಗೂ ಕಚೇರಿ ಸಹಾಯಕ ಹುದ್ದೆಗಳಿಗೆ ಪದವಿ ಪಾಸ್ ಅವರು ಅಪ್ಲೈ ಮಾಡ್ಬೋದು. ಇನ್ನು ಇಲ್ಲಿ ವಯೋಮಿತಿ ಬಂದುಬಿಟ್ಟು ಕೆ ಎಸ್ ಆರ್ ಎಲ್ ಪಿ ಎಸ್ನ ಮಾನದಂಡ ಪ್ರಕಾರ ಇರ್ತದೆ. ಆಯ್ಕೆ ಪ್ರಕ್ರಿಯೆ ಅಂತ ನೋಡೋಣ. ಇಲ್ಲಿ ಆಯ್ಕೆ ಪ್ರಕ್ರಿಯೆ ಬಂದುಬಿಟ್ಟು ನೇರವಾಗಿ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ, ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ. ವೇತನ ಶ್ರೇಣಿ ಬಂದುಬಿಟ್ಟು ಇಲ್ಲಿ ಕೆ ಎಸ್ ಆರ್ ಎಲ್ ಪಿ ಎಸ್ ನಿಯಮಗಳ ಪ್ರಕಾರ ವೇತನ ಇರ್ತಿ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಆಕ್ಚುಲಿ ವೆಬ್ಸೈಟ್ ಆಗಿರುತ್ತದೆ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಕರ್ನಾಟಕ ಆಗಿರುತ್ತದೆ. ಇಲ್ಲಿ ನೀವು 2 ಆಪ್ಷನ್ ನೋಡ್ಬೋದು, ಲಾಗಿನ್ ಮತ್ತು ಸೈನ್ಅಪ್ ಅಂತ. ಇಲ್ಲಿ ಹುದ್ದೆಗಳು ಬೇರೆ ಕೊಟ್ಟಿದ್ದಾರೆ, ಸರಿ ನೋಡೋಣ. ಮೊದಲನೇದಾಗಿ ಜಿಲ್ಲಾ ವ್ಯವಸ್ಥಾಪಕರು ಕೊಟ್ಟಿದ್ದಾರೆ 21/1/2024 5/2/2024 ಆಗಿರ್ತದೆ. ಇಲ್ಲಿ ಜಿಲ್ಲೆ ಮತ್ತು ತಾಲೂಕು ಕಲಬುರಗಿ ಆಗಿರ್ತದೆ. ಒಂದು ಹುದ್ದೆ ಕೊಟ್ಟಿದ್ದಾರೆ, ದಿನಾಂಕ ಕೊಟ್ಟಿದ್ದಾರೆ. ನೀವು ಯಾವುದೇ ಅಪ್ಲೈ ಮಾಡಿದ್ರೆ ಅಲ್ಲಿ ವೀಕ್ಷಿಸಿ ಅಥವಾ ಅನ್ವಯಿಸಿ ಕೊಟ್ಟಿದ್ದರೆ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ಎಕ್ಸಾಂಪಲ್ ನಾವು ಕಚೇರಿ ಸಹಾಯಕ ಹುದ್ದೆ ನೋಡೋಣ. ಇಲ್ಲಿ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕು ಕೊಟ್ಟಿದ್ದಾರೆ. ಇಲ್ಲಿ ವೀಕ್ಷಿಸಿ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೋಡಿ, ಈ ರೀತಿ ಪೇಜ್ ಓಪನ್ ಆಗುತ್ತೆ. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಂತ ಬಂದಿದೆ. ಇಲ್ಲಿ ಹುದ್ದೆಗಳ ಹೆಸರು ಕಚೇರಿ ಸಹಾಯಕ ಆಗಿರ್ತದೆ, ಜಿಲ್ಲೆ ಬಂದುಬಿಟ್ಟು ಕಲಬುರಗಿಗಿರ್ತದೆ. ಅರ್ಹತೆ ಬಂದುಬಿಟ್ಟು ಯಾವುದೇ ಪದವಿ ಪಾಸ್ ಆದರೂ ಅಪ್ಲೈ ಮಾಡ್ಕೊಂಡು ಕೊಟ್ಟಿದ್ದಾರೆ. ಸಂಬಂಧಿತ ಕ್ಷೇತ್ರದಲ್ಲಿ 3ಕ್ಕಿಂತ ಹೆಚ್ಚು ವರ್ಷ ಅನುಭವ ಕೇಳಿದ್ದಾರೆ. ಕೆಲಸದ ವಿವರ ಬಂದುಬಿಟ್ಟು ಜಿಲ್ಲಾ ಮಟ್ಟದ DPM DM ಮತ್ತು ತಾಲೂಕು ಮಟ್ಟದಲ್ಲಿ TPM CS ಮೇಲ್ವಿಚಾರಣೆ ಮತ್ತು ಮಾರ್ಗದರ್ಶನದಲ್ಲಿ ಕೆಲಸ ಮಾಡಲು, ಚಟುವಟಿಕೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಮತ್ತು ನಿಮ್ಮ ಯೋಜನೆಯ ಗುರಿಗಳನ್ನು ತಲುಪುವಂತೆ TPM DM TPM ನೊಂದಿಗೆ ನಿಕಟನ ಸಮನ್ವಯದಲ್ಲಿ ಕೆಲಸ ಮಾಡಬೇಕು ಅಂತ ಕೊಟ್ಟಿದ್ದಾರೆ. MIS ಪ್ರವೇಶಕ್ಕೆ ಕ್ಲೀನ್ ಡೇಟಾವನ್ನು ಖಚಿತಗೊಳಿಸಿಕೊಟ್ಟಿದ್ದಾರೆ. ಸಮಯಕ್ಕೆ ಫೈಲ್ಗಳನ್ನು ಚರಣೆಯಲ್ಲಿ ಮಾಡಲು ಸಹಾಯ, ಫೈಲ್ಗಳನ್ನು ಮತ್ತು ವರದಿಗಳನ್ನು ನಿರ್ವಹಿಸಲು ಅಗತ್ಯವಿರುವ ಯಾವುದೇ ಅನುಸರಣೆಗೆ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಮನ್ವಯಗೊಳಿಸಬೇಕು ಅಂತ ಕೊಟ್ಟಿದ್ದಾರೆ. ಕಾಲಕಾಲಕ್ಕೆ ಸಮಕ್ಷಮ ಪ್ರಾಧಿಕಾರದಿಂದ ನಿಯೋಜಿಸಲಾದ ಯಾವುದೇ ಇತರ ಕಾರ್ಯ ಅಂತ ಕೊಟ್ಟಿದ್ದಾರೆ. ಇದನ್ನು ಓದ್ಕೊಂಡು ಇಲ್ಲಿ ಸಂಬಳ ಅಂತ ಕೊಟ್ಟಿದ್ದಾರೆ, ಅವ್ರಿಗೆ ಅಂತ ಅವರು ಕೊಟ್ಟಿಲ್ಲ. ಕೊನೆಯ ದಿನಾಂಕ 5/2/2023 ಆಗಿರ್ತದೆ. ಇವತ್ತು 2ನೇ ತಾರೀಕಿದೆ, ಇನ್ನು 3 ಅವಕಾಶವಿದೆ. ಇಂಟ್ರೆಸ್ಟ್ ಇದ್ರೆ ಅಪ್ಲೈ ಮಾಡೋದು. ಇಲ್ಲಿ ಈಗ ಅನ್ವಯಿಸಿ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಪೇಜ್ ಓಪನ್ ಆಗಿ ಸ್ವಲ್ಪ ವೇಟ್ ಮಾಡಿ. ನೋಡಿ, ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೀವು ಲ್ಯಾಂಗ್ವೇಜ್ ಕನ್ನಡ ಇಂಗ್ಲೀಷ್ ಯಾವಾಗ ಇಟ್ಕೋಬೋದು. ಹಾಗೆ ಇಲ್ಲಿ ಸೈನ್ ಇನ್ ಮಾಡಿ ಅಂತ ಕೊಟ್ಟಿದ್ದಾರೆ, ಇಮೇಲ್ ಪಾಸ್ವರ್ಡ್ ಕೊಟ್ಟಿದ್ದಾರೆ. ಲಾಗಿನ್ ಮಾಡಲು ಕೆಲವು ಮಾಹಿತಿ ಕೊಟ್ಟಿರೋ ಸರಿ ಓದ್ಕೊಳ್ಳೋದನ್ನ. ಫಸ್ಟ್ ನೀವು ಅಪ್ಲೈ ಮಾಡೋಕ್ಕಾದ್ರೆ ಖಾತೆಯನ್ನು ತೆರೆದಿದೆ, ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ
ನ್ಯಾಷನಲ್ ರೂರಲ್ ಇದು ಬಂದು ಬರುತ್ತೆ. ಇಲ್ಲಿ ನೇಮ್ ಕೊಟ್ಟಿದ್ದಾರೆ, ಇವರ ನೇಮು, ಇಮೇಲ್ ಐ ಡಿ, ಆಮೇಲೆ ಮೊಬೈಲ್ ನಂಬರು, ಆಧಾರ್ ನಂಬರು, ಎಂಟರ್ ಪಾಸ್ವರ್ಡು, ಕನ್ಫರ್ಮ್ ಪಾಸ್ವರ್ಡ್ ಹಾಕಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದಾಗ ರಿಜಿಸ್ಟರ್ ಆಗುತ್ತೆ. ಆಮೇಲೆ ಇಲ್ಲಿ ರಿಜಿಸ್ಟರ್ ಆದಮೇಲೆ ಮತ್ತೆ ಇಲ್ಲಿ ಬ್ಯಾಕ್ ಬಂದು ಲಾಗಿನ್ ಆಗಬೇಕಾಗುತ್ತೆ. ಅಂದರೆ ನಿಮ್ಮ ಇಮೇಲ್ ಐ ಡಿ ಇಲ್ಲಿ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕಾಗಿ ಲಾಗಿನ್ ಆಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಎಲ್ಲ ಪ್ರತಿಯೊಂದು ಹುದ್ದೆಗಳು ಕೂಡ ಇದೇ ರೀತಿಯಾಗಿವೆ. ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡ್ತೀರ ನೋಡಿಕೊಂಡು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ಈ ಲಿಂಕನ್ನು ವಿಡಿಯೋ ಕಾರ್ಡಿಗೆ ಕೊಟ್ಟಿದ್ದೀನಿ, ಸರಿಯಾಗಿ ನೋಡ್ಕೊಂಡು ಅರ್ಜಿಯನ್ನು ಹಾಕಿ ತಮ್ಮ ಇಂಟ್ರೆಸ್ಟಿದ್ದವರು. ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ನೋಡಿ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.